ಪ್ರಾಣಿ ವಧೆಗೆ ಎತ್ತುಗಳ ಸಾಗಾಟ, ಮೂವರ ಬಂಧನ, 15 ಎತ್ತುಗಳ ವಶ. ಬಕ್ರೀದ್ ಹಬ್ಬದ ಹಿನ್ನೆಲೆ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಬೆಂಗಳೂರಿಗೆ ಎತ್ತುಗಳನ್ನು ಸಾಗಿಸುತ್ತಿದ್ದ ವಾಹನವನ್ನು ಮಂಗಳವಾರ ಸಂಜೆ ವಶಕ್ಕೆ ಪಡೆದ ಚಿಂತಾಮಣಿ ಉಪ ವಿಭಾಗದ ASP ಕುಶಲ್ ಚೌಕ್ಸಿ ನೇತೃತ್ವದ ತಂಡ 15 ಎತ್ತುಗಳನ್ನು ವಶಪಡಿಸಿಕೊಂಡು ಮೂವರ ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಚಿಂತಾಮಣಿ ಕೋಲಾರ ರಸ್ತೆಯ ಕುಡ್ರಳ್ಳಿ ಕ್ರಾಸ್ ಬಳಿ ವಾಹನವನ್ನು ವಶ ಪಡೆದುಕೊಂಡು ಹೊಸಕೋಟೆಯ ತಪಾಸಣಾಳಿಯ 32 ವರ್ಷದ ಫಜೀಲ್ ಶರೀಫ್, ಅದೇ ಗ್ರಾಮದ 23 ವರ್ಷದ ಅರ್ಬಾಜ್ ಬೇಗ್ ಹಾಗೂ ವಿಜಯಪುರದ 20 ವರ್ಷದ ಭರತ್ ಕುಮಾರ್ ಎಂಬುವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ನೆರೆಯ ಆಂಧ್ರ ಪ್ರದೇಶದ ಕದಿರೆಯಲ್ಲಿ ಎತ್ತುಗಳ ಸಂತೆಯಲ್ಲಿ ಒಂದು ಎತ್ತುವಿಗೆ 25,000 ರೂದಂತೆ 375,000 ಮೌಲ್ಯದ 15 ಎತ್ತುಗಳನ್ನು ಖರೀದಿಸಿ ಆಂಧ್ರದ ಮೂಲಕ ಮದನಪಲ್ಲಿ ಮಾರ್ಗದವಾಗಿ ಬೆಂಗಳೂರಿಗೆ ಸಾಗಿಸುವಾಗ ಸಿಕ್ಕ ಖಚಿತ ಮಾಹಿತಿಗೆ ದಾಳಿ ನಡೆಸಿ ದೊಡ್ಡ ಕ್ಯಾಂಟರ್ ವಾಹನ ಸಮೇತ 5 ಎತ್ತುಗಳು ಮತ್ತು 3 ಬಂಧಿಸಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸಾಗಾಣಿಕೆ, ಇಬ್ಬರ ಬಂಧನ, 4 ಹಸು ವಶ. ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಬೆಂಗಳೂರು ಚಿಂತಾಮಣಿ ಮುಖ್ಯ ರಸ್ತೆಯ ಕೈವಾರದ ಬಳಿ ಇರುವ ಚೆಕ್ಪೋಸ್ಟ್ನಲ್ಲಿ ಅಕ್ರಮ ಗೋ ಸಾಗಾಣಿಕೆ ಮತ್ತು ಗೋವನ್ನು ವಧೆ ಮಾಡಿ ಮಾಂಸವನ್ನು ಮಾರಾಟ ಮಾಡುತ್ತಿರುವ ವಾಹನಗಳ ತಪಾಸಣೆ ಕಾರ್ಯಕ್ಕೆ ನೇಮಿಸಿದ್ದ ತಂಡ ಮಂಗಳವಾರ ಬೆಳಗ್ಗೆ ಬೊಲೆರೋ ಪಿಕಪ್ ವಾಹನವನ್ನು ವಶಕ್ಕೆ ಪಡೆದು ಅದರಲ್ಲಿದ್ದ ಇಬ್ಬರನ್ನು ಬಂಧಿಸಿ ಅವರಿಂದ 4 ಸೀಮೆ ಹಸುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಕ್ರಮ ಗೋ ಸಾಗಾಣಿಕೆ ಮತ್ತು ಗೋವನ್ನು ವಧೆ ಮಾಡಿ ಮಾಂಸವನ್ನು ಮಾರಾಟ ಮಾಡುತ್ತಿರುವ ಬಗ್ಗೆ ಮಾಹಿತಿಗಳಿದ್ದು ಇವುಗಳನ್ನು ತಡೆಗಟ್ಟುವ ಸಲುವಾಗಿ ಕೂಡಲೇ ಠಾಣಾ ಸರಹದಿನಲ್ಲಿ ಚೆಕ್ಪೋಸ್ಟ್ಗಳನ್ನು ತೆರೆದು ನಿರ್ವಹಣೆ ಮಾಡುವಂತೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆದೇಶ ನೀಡಿದರು. ಅವರ ಆದೇಶದ ಹಿನ್ನೆಲೆಯಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರಹದ್ದು ಕೈವಾರ ಕ್ರಾಸ್ನಲ್ಲಿ ತೆರೆದ ಚೆಕ್ಪೋಸ್ಟ್ನಲ್ಲಿ ASP ಕುಶಲ್ ಚೌಕ್ಸಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ವಿಶ್ವಾಸ್ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ PSI ರೇಣುಕಯ್ಯ ಮತ್ತು ಸಿಬ್ಬಂದಿ ಮಂಗಳವಾರ ಬೊಲೆರೋ ಪಿಕಪ್ ವಾಹನದಲ್ಲಿ ವಧೆ ಮಾಡಲು ಸಾಗುತ್ತಿದ್ದ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಎಳ್ಚಳ್ಳಿಯ 38 ವರ್ಷದ ಅಮ್ಜದ್ ಪಾಷಾ ಮತ್ತು ನೆರೆಯ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗೋರೆಂಡು ಗ್ರಾಮದ 61 ವರ್ಷದ ದೂದುಕುಲು ಹೈದರ್ವಲ್ಲಿ ಎಂಬಾತನನ್ನು ಬಂಧಿಸಿ ಅವರು ತಾಲೂಕಿನ ಚಿನ್ನಸಂದ್ರ, ಆಲಂಗಿರಿ, ಸೂಲ್ದೇನಹಳ್ಳಿ ಮುಂತಾದ ಗ್ರಾಮಗಳಲ್ಲಿ ಖರೀದಿ ಮಾಡಿ ಸುಮಾರು 60,000 ಬೆಲೆ ಬಾಳುವ 4 ಹಸುಗಳನ್ನು ವಶಕ್ಕೆ ಪಡೆದುಕೊಂಡು ಅವರ ವಿರುದ್ಧ ಪ್ರಕರಣ ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ.